ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಲ್ಲಿ? ನಾನು ಅದು ಗೊತ್ತಿಲ್ಲ, ನನಗೆ ಆಕ್ಷನ್ ತಗೊಳ್ತೀವಿ, ವಿಚಾರ ತಿಳ್ಕೊಂಡು ಆಕ್ಷನ್ ಮಾಡ್ತೀನಿ. ನಮ್ಗೆ ಯಾರು ಮಾಹಿತಿ ಬಂದಿಲ್ಲ. ನಮ್ಗೇನಾರು ಅಂತವ್ರು ಯಾರು ಮಾಹಿತಿ ಕೊಟ್ರೆ ನಾವೆಲ್ಲ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತೀನಿ ಬಿಡಿ. ಹೌದು, ಬೆಂಗಳೂರು ನಗರಕ್ಕೆ ಕೆಲವು ಅನೇಕ ಯೋಜನೆಗಳನ್ನು ಇಟ್ಟಿದ್ದೇವೆ, ಅದನ್ನು ನಾನು ಕ್ಯಾಬಿನೆಟ್ಗೆ ತೊಗೊಂಡು ಬರಬೇಕಾಗಿದೆ. ಕ್ಯಾಬಿನೆಟ್ ತರಕ್ಕಿಂತ ಮುಂಚಿತವಾಗಿ ನಾನು ಬೆಂಗಳೂರಿನ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಏನು ವಿಚಾರ ಏನಿದೆ, ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫ್ಲೈಓವರ್ಗಳಿರ್ಬೋದು, ಟ್ಯಾಕ್ಸ್ಗಳ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳನ್ನು ಬೆಂಗಳೂರಿಗೆ ಏನೇನು ಆಗಬೇಕು ಅನ್ನೋದು, ನನ್ನ ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನೇನು ನಮಗೆ ಸಜೆಷನ್ಸ್ ಬಂದಿದೆ, ಅದೆಲ್ಲ ಕೆಲವು ರೋಡನ್ನು, ಹೊಸ ರೋಡ್ಗಳನ್ನು ನಿರ್ಮಾಣ ಮಾಡೋಂಥ ವಿಚಾರ, ಇವೆಲ್ಲ ವಿಚಾರಗಳನ್ನು ಮುಖ್ಯವಾಗಿ ನಾನು ಕ್ಯಾಬಿನೆಟ್ ತರಕ್ಕಿಂತ ಮುಂಚಿತವಾಗಿ ಸಿ ಎಮ್ಗೆ ನಮ್ಮ ಮಂತ್ರಿಗಳಿಗೆ ಅವ್ರ ಹತ್ರ ಚರ್ಚೆ ಮಾಡಿ. ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಾಗಬೇಕು, ಸುಮ್ಮನೆ ನಾನೇನೋ ಮೋಕುಪ್ಪಕ್ಕೆ ಮಾಡಿ. ಈಗ ಅವತ್ತು ಯಾವುದೋ ಪೇಪರಲ್ಲಿ ಬರೆದಿದ್ದಾರೆ ಅದೆಷ್ಟೋ 45,000 crore, ಯಾರೊಬ್ಬರು ಮಂತ್ರಿ ಹೇಳಿದ್ದಾರೆ 15,000 crore ಹೊಡೆಯೋಕೆ ಮಾಡ್ತಾವ್ರೆ ಅಂತಂದ್ಬಿಟ್ಟು. ಹಾಂ, 450 crore ಕಸ ಎತ್ತಕ್ಕೇನೆ ಅಷ್ಟು, ಅದು ಹೆಂಗೆ 15,000 ಹೊಡೆದು ಬಿಡ್ತಾರೆ? ಹಾಂ, ಏನಾದ್ರು ಸ್ವಲ್ಪ ಕಾಮನ್ಸ್. ನನಗೆ ಆಶ್ಚರ್ಯ, ಡೆಕಾನ್ ಪ್ರಜಾವಾಣಿ ಅಂತ ಪೇಪರ್ ಅಂತವರು ಯಾವತ್ತೂ ಅವರ ಗೌರವ ಸ್ವಾಭಿಮಾನವನ್ನು ಯಾವತ್ತೂ ಅವರು ಬಿಡ್ತಿರಲಿಲ್ಲ. ಅಂಥವರು ಇವತ್ತು ಒಂದು ಕ್ವಶನ್ ಮಾರ್ಕಾಗಿ ಬರೆದಿದ್ದಾರೆ, ಅದಕ್ಕೆ ಅವ್ರಿಗೆ ಬರಿತಾ ಇದ್ದೀನಿ ನಾನು. ಸುಮ್ಮನೆ ರೀ, ಎಲ್ಲರೇ ಅಲ್ಲಿ ಯಾವ ಗುತ್ತಿಗೆ ಜಾಗನ ಇನ್ನೂ ಹುಡುಕಿ ಏನೇನೋ ನಾನು ನ್ಯಾಯ ಪಂಚಾಯತಿ ಆಡ್ತಾ ಇದ್ದೀನಿ. ಎಲ್ಲಿ ಯಾವ ಬ್ಲ್ಯಾಕ್ ಲಿಸ್ಟು, ಎಲ್ಲಿ ಕಂಪ್ನಿ ಟೆಂಡರ್ ಇನ್ನೂ ಕರೆದಿಲ್ಲ, ಏನು ಇಲ್ಲ, ಇನ್ನೂ ಕೋರ್ಟಲ್ಲಿದೆ ಇಶ್ಯೂ. ಈಗ ಕಸನ ಈಗ ಮಂಡೂರು, ನಿನ್ನೆ 3 days ಮಂಡೂರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಗೊತ್ತಾ ನಿಮ್ಗದು? 3 days ಅವ್ರು ನಿಲ್ಲಿಸವ್ರೆ, ಕಸ ತೆಗಿಬೇಕು ಅಲ್ಲಿಂದ, ಹಾಕ್ಬಾರ್ದು ಏನಂತ. ಅದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ, ಎಲ್ಲ ಆ ನೈಸ್ ರೋಡ್ ಪಕ್ಕ ಅವ್ರ ಹತ್ರ, ನೈಸ್ ಹತ್ರ ನ್ಯಾಯ ಪಂಚಾಯತಿ ಆಡ್ತಾ ಇದ್ದೀನಿ. ಇನ್ನೆಲ್ಲ ಬೇರೆ 2-3 ಕಡೆ ಇದೆ, ಆ ಜಾಗಗಳನ್ನೆಲ್ಲ ಬೆಂಗಳೂರಿಂದ ಹೊರಗಡೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಇನ್ನು ಆ ಸ್ಟೇಜಲ್ಲಿ ಇರಬೇಕಾದ್ರೆ ಕೊನೆಗೆ ಏನು ಮಾಡಬೇಕು ಅಂತ ನಾನು ಆಲೆ ಒಂದು 3-4 ರಾಜ್ಯಗಳಿಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ದೀನಿ. ಅದನ್ನು ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ, ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ, ಅಸೆಂಬ್ಲಿಲಿ ತಂದಿರ್ತೀವಿ, ಏನೇನು ಬೇಕು ಎಲ್ಲ ಮಾಡಿಬಿಟ್ಟು ಮಾಡ್ತೀವಿ. ಅದನ್ನು ಯಾರೋ ಕೆಲವರೆಲ್ಲ ಅವ್ರಿಗೆ ಇಷ್ಟು ದಿನ ದಂಧೆ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಟೆಂಡರ್ ಇಲ್ಲದೆ ದಂಧೆ ಮಾಡ್ತಾ ಇದ್ರಲ್ಲ, ಆ ಟೆಂಡರ್ ಮಾಡೋದಕ್ಕೆ ಅವ್ರಿಗೆಲ್ಲ ಹೊಟ್ಟೆವ್ರಿ ಅಷ್ಟೇ. ಎಲ್ಲಿ? ನಾನು ಅದನ್ನು ಗೊತ್ತಿಲ್ಲ, ನನಗೆ ಆಕ್ಷನ್ ತಗೊಳ್ತೀವಿ, ವಿಚಾರ ತಿಳ್ಕೊಂಡು ಆಕ್ಷನ್ ಮಾಡ್ತೀನಿ. ನಮ್ಗೆ ಯಾರು ಮಾಹಿತಿ ಬಂದಿಲ್ಲ. ನಮ್ಗೇನಾರು ಅಂತವ್ರು ಯಾರು ಮಾಹಿತಿ ಕೊಟ್ರೆ ನಾವೆಲ್ಲ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತೀನಿ ಬಿಡಿ. ಹೌದು, ಬೆಂಗಳೂರು ನಗರಕ್ಕೆ ಕೆಲವು ಅನೇಕ ಯೋಜನೆಗಳನ್ನು ಇಟ್ಟಿದ್ದೇವೆ, ಅದನ್ನು ನಾನು ಕ್ಯಾಬಿನೆಟ್ಗೆ ತೊಗೊಂಡು ಬರಬೇಕಾಗಿದೆ. ಕ್ಯಾಬಿನೆಟ್ ತರಕ್ಕಿಂತ ಮುಂಚಿತವಾಗಿ ನಾನು ಬೆಂಗಳೂರಿನ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಏನು ವಿಚಾರ ಏನಿದೆ, ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫ್ಲೈಓವರ್ಗಳಿರ್ಬೋದು, ಟ್ಯಾಕ್ಸ್ಗಳ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳನ್ನು ಬೆಂಗಳೂರಿಗೆ ಏನೇನು ಆಗಬೇಕು ಅನ್ನೋದು, ನನ್ನ ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನೇನು ನಮಗೆ ಸಜೆಷನ್ಸ್ ಬಂದಿದೆ, ಅದೆಲ್ಲ ಕೆಲವು ರೋಡನ್ನು, ಹೊಸ ರೋಡ್ಗಳನ್ನು ನಿರ್ಮಾಣ ಮಾಡೋಂಥ ವಿಚಾರ, ಇವೆಲ್ಲ ವಿಚಾರಗಳನ್ನು ಮುಖ್ಯವಾಗಿ ನಾನು ಕ್ಯಾಬಿನೆಟ್ ತರಕ್ಕಿಂತ ಮುಂಚಿತವಾಗಿ ಸಿ ಎಮ್ಗೆ ನಮ್ಮ ಮಂತ್ರಿಗಳಿಗೆ ಅವ್ರ ಹತ್ರ ಚರ್ಚೆ ಮಾಡಿ. ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಾಗ, ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸುಮ್ಮನೆ ನಾನೇನೋ ಮೋಕುಪ್ಪಕ್ಕೆ ಮಾಡಿ, ಈಗ ಅವತ್ತು ಯಾವುದೋ ಪೇಪರಲ್ಲಿ ಬರೆದಿದ್ದಾರೆ ಅದೆಷ್ಟೋ 45,000 crore, ಯಾರೊಬ್ಬರು ಮಂತ್ರಿ ಹೇಳಿದ್ದಾರೆ 15,000 crore ಹೊಡೆಯೋಕೆ ಮಾಡ್ತಾವ್ರೆ ಅಂತಂದ್ಬಿಟ್ಟು. ಹಾಂ, 450 crore ಕಸ ಎತ್ತಕ್ಕೇನೆ ಅಷ್ಟು, ಅದು ಹೆಂಗೆ 15,000 ಹೊಡೆದು ಬಿಡ್ತಾರೆ? ಹಾಂ, ಏನಾದ್ರು ಸ್ವಲ್ಪ ಕಾಮನ್ಸ್. ನನಗೆ ಆಶ್ಚರ್ಯ, ಡೆಕಾನ್ ಪ್ರಜಾವಾಣಿ ಅಂತ ಪೇಪರ್ ಅಂತವರು
ಯಾವತ್ತೂ ಅವರ ಗೌರವ ಸ್ವಾಭಿಮಾನವನ್ನು ಯಾವತ್ತೂ ಅವರು ಬಿಡ್ತಿರಲಿಲ್ಲ ಅಂಥವರು ಇವತ್ತು ಒಂದು ಕ್ವಶನ್ ಮಾರ್ಕ್ ಆಗಿ ಬರೆದಿದ್ದಾರೆ. ಅದಕ್ಕೆ ಅವ್ರು ಬರಿತಾ ಇದ್ದೀನಿ ನಾನು ಸುಮ್ಮನೆ. ರೀ ಎಲ್ಲರೇ ಅಲ್ಲಿ ಯಾವ ಗುತ್ತಿಗೆ ಜಾಗನ ಇನ್ನ ಹುಡುಕಿ ಏನೇನೋ ನಾನು ನ್ಯಾಯ ಪಂಚಾಯತಿ ಆಡ್ತಾ ಇದ್ದೀನಿ. ಎಲ್ಲಿ 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 ಯಾವ ಬ್ಲ್ಯಾಕ್ ಲಿಸ್ಟ್, ಎಲ್ಲಿ ಕಂಪ್ನಿ ಟೆಂಡರ್ ಇನ್ನ ಕರೆದಿಲ್ಲ, ಏನಿಲ್ಲ, ಇನ್ನ ಕೋರ್ಟಲ್ಲಿ ಇದೆ ಇಶ್ಯೂ. ಈಗ ಕಸನ ಈಗ ಮಂಡೂರು ನಿನ್ನೆ 3 ದಿನದಿಂದ ಮಂಡೂರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಗೊತ್ತಾ ನಿಮ್ಗದು. 3 ಡೇಸಿಂದ ಅವ್ರು ನಿಲ್ಸವ್ರೆ ಕಸ ತೆಗಿಬೇಕು ಅಲ್ಲಿಂದ ಹಾಕ್ಬಾರ್ದು ಏನಂತ. ಅದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ ಎಲ್ಲ ನೈಸ್ ರೋಡ್ ಪಕ್ಕ ಅವ್ರ ಹತ್ರ, ನೈಸ್ ಹತ್ರ ನ್ಯಾಯ ಪಂಚಾಯತಿ ಆಡ್ತಾ ಇದ್ದೀನಿ. ಇನ್ನೆಲ್ಲ ಬೇರೆ 2-3 ಕಡೆ ಇದೆ. ಆ ಜಾಗಗಳನ್ನೆಲ್ಲ ಬೆಂಗಳೂರಿಂದ ಹೊರಗಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಇನ್ನು ಆ ಸ್ಟೇಜಲ್ಲಿ ಇರಬೇಕಾದ್ರೆ ಕೊನೆಗೆ ಏನು ಮಾಡಬೇಕು ಅಂತ ನಾನು ಆಲೆ ಒಂದು 3-4 ರಾಜ್ಯಗಳಿಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ದೀನಿ. ಅದನ್ನು ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ, ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ, ಅಸೆಂಬ್ಲಿಲಿ ತಂದಿಡ್ತೀವಿ, ಏನೇನು ಬೇಕು ಎಲ್ಲ ಮಾಡಿಬಿಟ್ಟು ಮಾಡ್ತೀವಿ. ಅದನ್ನು ಯಾರು ಕೆಲವರೆಲ್ಲ ಅವ್ರಿಗೆ ಇಷ್ಟು ದಿನ ದಂಧೆ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಟೆಂಡರ್ ಇಲ್ಲದೆ ದಂಧೆ ಮಾಡ್ತಾ ಇದ್ರಲ್ಲ, ಆ ಟೆಂಡರ್ ಮಾಡೋದಕ್ಕೆ ಅವ್ರಿಗೆಲ್ಲ ಹೊಟ್ಟೆವ್ರಿ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.